ಏನು ವೋಟರ್ ಲಿಸ್ಟ್ನಲ್ಲಿ ಮತದಾರರ ಹೆಸರಿರ್ತದೆ ಆ ವ್ಯಕ್ತಿ ಆ ಕ್ಷೇತ್ರದಲ್ಲಿ ಇಲ್ಲದಿದ್ದರೆ ಅವರ ಹೆಸರನ್ನು ಕಳಚಬೇಕು ಹೇಳಿ ಅಪ್ಲಿಕೇಶನ್ ಕೊಟ್ಟ ನಂತರ ಕೂಡ ಇವತ್ತು ಈ ಶಕ್ತಿನಗರ ಪ್ರದೇಶದಲ್ಲಿ ಇನ್ನೂರ ಅರವತ್ತು ಹೆಸರನ್ನು ಕಳಚುವುದು ಬಿಟ್ಟು ಎಪ್ಪತ್ತೊಂಬತ್ತು ಇಟ್ಟುಕೊಂಡಿರುವ ಬಗ್ಗೆ ಇಲ್ಲಿಯ ನಾಗರಿಕರು ಇವರು ಇಲ್ಲಿಯ ಮತದಾರರಲ್ಲ ಇವರ ಹೆಸರು ಕಳಚಬೇಕು ಹೇಳಿ ಅಪ್ಲಿಕೇಶನ್ ಕೊಟ್ಟಿದೆ ಇನ್ನೂರ ಅರವತ್ತರಲ್ಲಿ ಎಪ್ಪತ್ತೊಂಬತ್ತು ಪುನಃ ಹೇಗೆ ಬಾಕಿ ಆಯಿತು ಇವರು ಇಲ್ಲಿಯವರಲ್ಲ ಇವರು ಕೇರಳದವರು ಅದರ ಬಗ್ಗೆ ನಾವು ದಾಖಲೆ ಸಹಿತ ಕೊಟ್ಟಿದ್ದರೂ ಹೆಸರು ಯಾಕೆ ಡಿಲೀಟ್ ಮಾಡಲಿಲ್ಲ ಹೇಳಿ ಕೇಳಿದಾಗ ಏನು ಇಲ್ಲಿಯ ಅಧಿಕಾರಿ ಇದ್ದಾರೆ ಇದ್ದಾರೆ ಅವರು ಇವರ ಹತ್ರ ಉಡಾಪೆ ಮಾತಾಡಿ ನಾನು ನೋಡಿ ಬರ್ತೇನೆ ನಾನು ಕೇಳಿ ಬರ್ತೇನೆ ಹೇಳಿ ಹೋದರೆ ಇಲ್ಲಿಯ ಕಾರ್ಯಕರ್ತರು ಅದರ ಬಗ್ಗೆ ಆಕ್ರೋಶದಿಂದ ಮಾತಾಡೋದು ಸ್ವಾಭಾವಿಕ ಅದರ ಬಗ್ಗೆ ಏನು ಅಧಿಕಾರಿಗಳು ಇವರ ಚಕಮಕಿ ಮಾಡೋದು ಇದೆಲ್ಲ ಸರಿಯಲ್ಲ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಮತದಾನ ಹೇಳುವಂಥದ್ದು ಒಂದು ನಮ್ಮ ಹಕ್ಕು ಹೇಳಿ ಹೆಸರು ಇಲ್ಲದವನು ಆ ಪ್ರದೇಶದಲ್ಲದವನನ್ನು ತಂದು ಸೇರಿಸಿಕೊಂಡದನ್ನು ಕಳಚಬೇಕು ಹೇಳಿದರೆ ತಮ್ಮಲ್ಲಿ ಆಡಳಿತ ಇದೆ ನಾವು ಆಡಳಿತ ನಡೆಸುವವರು ಹೇಳಿ ತಮ್ಮ ಸರ್ಕಾರದ ಅದ ಅಧಿಕಾರಿಗಳ ಹತ್ರ ಬೇಕಾಬಿಟ್ಟು ಮಾಡಿಸುವುದು ಇದು ಸರಿಯಲ್ಲ ಏನು ನಾಳೆ ಪ್ರದ ಪ್ರದೇಶದ ಜನರು ಮತದಾರರು ಜಾಗೃತರಾಗಿ ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಇದನ್ನು ಸರ್ಕಾರ ಕೇಳಬೇಕು ಮಂಗಳೂರಿನ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ತಗೊಳ್ಬೇಕು ಇಲ್ಲದಿದ್ದರೆ ನಾಳದು ಪುನಃ ಈ ರೀತಿ ಚಕಮಕಿ ಆಗ್ತದೆ ಹೆಸರು ಕಳಚಲಿಲ್ಲ ಬಂದದ್ದು ಹೇಗೆ ಹೇಳಿ ನಾಳದು ಮತದಾನ ದಿವಸ ಗಲಾಟೆ ಆಗುವುದಕ್ಕಿಂತ ಅಧಿಕಾರಿಗಳು ನಾಳೆಯೇ ಇದರ ಬಗ್ಗೆ ಕ್ರಮ ತಗೊಳ್ಬೇಕು ಹೇಳಿ ನಾನು ಒತ್ತಾಯಿಸ್ತೇನೆ